ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ಕ್ಲಾಸ್ನಲ್ಲಿ ಕೋರ್ಟ್ನಲ್ಲಿ ಅಡ್ವೊಕೇಟ್ಸ್ಗಳು, ಮೋಟ್ ಕೋರ್ಟ್ನಲ್ಲಿ ಲಾ ಸ್ಟೂಡೆಂಟ್ಸ್ ಅಥವಾ ಮೋಟರ್ಸ್ಗಳು ಯಾವ ರೀತಿಯಾಗಿ ಕೋರ್ಟ್ ಅಥವಾ ಮೋಟ್ ಕೋರ್ಟ್ನ ಡೆಕೋರಮ್ ಅಂದರೆ ಶಿಸ್ತನ್ನ ಮತ್ತು ಎಟಿಕ್ವೆಟ್ ಅಂದರೆ ಶಿಷ್ಟಾಚಾರವನ್ನು ಪಾಲಿಸಬೇಕು, ನಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಅಡ್ವೊಕೇಟ್ಸ್ಗಳು ಕೋರ್ಟನ್ನು ಎಂಟ್ರಿ ಮಾಡಬೇಕಾದ್ರೆ ಪ್ರಿಸ್ಕ್ರೈಬ್ಡ್ ಡ್ರೆಸ್, ಅದರ ಜೊತೆ ಗೌನ್ ಮತ್ತು ವೈಟ್ ಬ್ಯಾಂಡ್ಸ್ಗಳನ್ನು ಹಾಕ್ಕೊಂಡು ಎಂಟರ್ ಮಾಡಬೇಕು. ಮೋಟರ್ಸ್ಗಳಿಗೆ ಮೂಟ್ ಕೋರ್ಟ್ ಅಟೆಂಡ್ ಆಗಲು ಯಾವುದೇ ರೀತಿಯ ಡ್ರೆಸ್ ಕೋಡ್ ಇಲ್ಲ, ಅವರು ಫಾರ್ಮಲ್ ಡ್ರೆಸ್ ಹಾಕೊಂಡೆ ಎಂಟ್ರಿ ಮಾಡಬಹುದು. ಅಲ್ಲಿ ಎರಡನೇದಾಗಿ, ಕೋರ್ಟ್ನಲ್ಲಿ ಅಡ್ವೊಕೇಟ್ಸ್ಗಳು ಮತ್ತು ಮೂಟ್ ಕೋರ್ಟ್ನಲ್ಲಿ ಮೋಟರ್ಸ್ಗಳು, ಜಡ್ಜ್ಗಳು ಕೋರ್ಟ್ ರೂಮ್ಗೆ ಬರೋದಕ್ಕಿಂತ ಮುಂಚೆನೆ ಕೋರ್ಟ್ ರೂಮ್ಗೆ ಹೋಗಬೇಕು ಮತ್ತು ತಮ್ಮ ತಮ್ಮ ಸ್ಥಾನಗಳಲ್ಲಿ ಅವರು ಕೂತ್ಕೊಳ್ಬೇಕು. ಮೂರನೇದಾಗಿ, ಜಡ್ಜ್ ಅಥವಾ ಜಡ್ಜಸ್ ಯಾವಾಗ ಕೋರ್ಟ್ ರೂಮ್ನ ಒಂದು ಡಯಾಸ್ ಅನ್ನ ಎಂಟ್ರಿ ಮಾಡ್ತಾರೋ ಆಗ ಆ ಕೋರ್ಟ್ನಲ್ಲಿ ಪ್ರೆಸೆಂಟ್ ಇರುವಂತಹ ಎಲ್ಲ ಅಡ್ವೊಕೇಟ್ಸ್ಗಳು, ಕ್ಲೈಂಟ್ಸ್ಗಳು ಮತ್ತು ವಿಸಿಟರ್ಸ್ಗಳು ಮತ್ತು ಕೋರ್ಟ್ನ ಸ್ಟಾಫ್ಗಳು ಎಲ್ಲರೂ ಎದ್ದು ನಿಂತುಕೊಂಡು ಕೋರ್ಟ್ಗೆ ಗೌರವವನ್ನು ಕೊಡಬೇಕು. ಯಾವಾಗ ಜಡ್ಜ್ಗಳು ತಮ್ಮ ಸ್ಥಾನವನ್ನು ಆಕ್ಯುಪೈ ಮಾಡಿಕೊಳ್ತಾರೋ ಅವರ ನಂತರ ಉಳಿದವರೆಲ್ಲರೂ ತಮ್ಮ ಸೀಟ್ ಮೇಲೆ ಕೂತ್ಕೋಬಹುದು. ಆಮೇಲೆ ನಾಲ್ಕನೇದಾಗಿ, ಕೋರ್ಟ್ ರೂಮ್ನಲ್ಲಿ ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಫಿಫ್ತ್ ಒನ್, ಒಂದು ವೇಳೆ ಯಾರಾದರೂ ಒಬ್ರು ಕೋರ್ಟ್ನಿಂದ ಹೊರಗಡೆ ಅಥವಾ ಒಳಗಡೆ ಜಡ್ಜ್ ಅಥವಾ ಜಡ್ಜಸ್ಗಳು ಬೆಂಚ್ ಮೇಲೆ ಕುಂತ ಮೇಲೆ ಕುಳಿತ ಮೇಲೆ ಹೋಗಬೇಕು ಅಥವಾ ಬರಬೇಕು ಅಂದಾಗ ಬೆಂಚ್ ಕಡೆ ಮುಖ ಮಾಡಿ ಗೌರವದಿಂದ ಕೈ ಮುಗಿದು ಹೊರಗಡೆ ಹೋಗಬೇಕು. ಅದೇ ರೀತಿ ಬರುವಾಗ ಬೆಂಚ್ ಕಡೆ ಮುಖ ಮಾಡಿ ಗೌರವದಿಂದ ಕೈ ಮುಗಿದು ಒಳಗಡೆ ಬರಬೇಕು. ಮತ್ತು ಅದೇ ರೀತಿ ಕೋರ್ಟ್ನ ಹೊರಗಡೆ ಕೋರ್ಟ್ ರೂಮ್ ಅನ್ನ ಡೋರನ್ನ ಕ್ರಾಸ್ ಮಾಡುವಾಗ ಅಲ್ಲಿ ಜಡ್ಜ್ಗಳು ಬೆಂಚ್ ಮೇಲೆ ಕುಳಿತಿರುವಾಗ ಕ್ರಾಸ್ ಮಾಡಬೇಕು ಅಂದಾಗ ಪೂರ್ತಿ ಬೆಂಡ್ ಆಗಿ ತುಂಬಾ ನಿಧಾನವಾಗಿ ಆ ಡೋರ್ ಅನ್ನ ಕ್ರಾಸ್ ಆಗಬೇಕು. ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್, ಯಾವಾಗ್ಲೂ ಜಡ್ಜ್ಗಳ ಜೊತೆ ಮಾತಾಡಬೇಕು ಅಂದಾಗ ನಿಂತ್ಕೊಂಡೇ ಮಾತಾಡಬೇಕು. ಆಮೇಲೆ ಒಬ್ರು ಮಾತಾಡ್ತಿರ್ಬೇಕಾದ್ರೆ ಇನ್ನೊಬ್ರು ಸುಮ್ಸುಮ್ನೆ ಹೇಳಬಾರದು. ಏನಾದರೂ ಅಪೋಸಿಟ್ ಕೌನ್ಸಿಲ್ ಇಂಟರಪ್ಟ್ ಮಾಡಬೇಕು ಅಂದಾಗ, ಅಬ್ಜೆಕ್ಷನ್ಸ್ ಕೇಳಬೇಕು ಅಂದಾಗ ಎದುರುಗಡೆ ಇರುವಂತಹ ಪಾರ್ಟಿ ತನ್ನ ಸೀಟ್ ಮೇಲೆ ಆಕ್ಯುಪೈ ಆಗಬೇಕು. ನಂತರ ಅವರ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಮತ್ತೆ ಇವರು ಎದ್ದು ತಮ್ಮ ಆರ್ಗ್ಯುಮೆಂಟ್ ಅನ್ನ ಇಡಬೇಕು. ಆಮೇಲೆ ಸೆವೆಂತ್ ಪಾಯಿಂಟ್, ಅಡ್ವೊಕೇಟ್ಸ್ಗಳಾಗಲಿ ಅಥವಾ ಮೋಟರ್ಸ್ಗಳಾಗಲಿ ಇನ್ನೊಬ್ಬ ಕೌನ್ಸಿಲ್ ಅಥವಾ ಮೋಟರ್ ಮಾತಾಡ್ತಾ ಇರಬೇಕಾದ್ರೆ ಅವನನ್ನ ಇಂಟರಪ್ಟ್ ಮಾಡಬಾರ್ದು, ಆರ್ಗ್ಯುಮೆಂಟ್ ಅನ್ನ ತಡೆ ಹಿಡಿಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಮಾತ್ರ ಒಂದು ವೇಳೆ ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ರೆ ತುಂಬಾ ಜೆಂಟ್ಲಿ ಆಗಿ ಜಡ್ಜ್ಗಳ ಪರ್ಮಿಷನ್ ತೆಗೆದುಕೊಂಡು ಸೊ ಆರ್ಗ್ಯುಮೆಂಟ್ ಅನ್ನ ಇಂಟರಪ್ಟ್ ಮಾಡಬಹುದು. ಏಟ್ ಪಾಯಿಂಟ್, ಮೋಟರ್ಸ್ಗಳಾಗಲಿ ಅಥವಾ ಅಡ್ವೊಕೇಟ್ಸ್ಗಳಾಗಲಿ ಕೋರ್ಟ್ನ ಎದುರುಗಡೆ ಮಾತಾಡ್ತಾ ಇರಬೇಕಾದ್ರೆ ನಿಂತ್ಕೊಂಡೇ ಮಾತಾಡಬೇಕು. ನಿಂತ್ಕೊಂಡ ಮೇಲೆ ತನ್ನ ಬಟ್ಟೆಗಳನ್ನ, ಕ್ಲೋತ್ಸ್ಗಳನ್ನ ಸರಿಪಡಿಸ್ಕೊಳ್ಳೋದು, ಎಳೆಯೋದು ಅವೆಲ್ಲ ಮಾಡಬಾರ್ದು. ತನ್ನ ಕೈಗಳನ್ನ ಪಾಕೆಟ್ಸ್ ಒಳಗಡೆ ಅಂದ್ರೆ ಜೇಬಿನೊಳಗಡೆ ಹಾಕೊಂಡು ನಿಲ್ಲಬಾರ್ದು. ಆಮೇಲೆ ತನ್ನ ಕೈಗಳನ್ನ ಚೆಸ್ಟ್ನ ಎದುರುಗಡೆ ಕೈ ಕಟ್ಕೊಂಡು ನಿಲ್ಲೋದು ಅಥವಾ ಹಿಂದ್ಗಡೆ ಕೈ ಕೊಟ್ಟು ನಿಲ್ಲೋದು ಮಾಡಬಾರ್ದು. ನೆಕ್ಸ್ಟ್ ನೈನ್ತ್ ಪಾಯಿಂಟ್, ಮೋಟರ್ಸ್ಗಳಾಗಲಿ ಅಡ್ವೊಕೇಟ್ಸ್ಗಳಾಗಲಿ ಕೋರ್ಟ್ನ ಒಳಗಡೆ ಆಡ್ ಆಗಿರುವಂತಹ ಒಂದು ಕೈ ಸನ್ನೆಗಳನ್ನ, ಗೆಸ್ಚರ್ಸ್ಗಳನ್ನ ಮಾಡಬಾರ್ದು. ಮತ್ತೆ ಆ ಗೆಸ್ಚರ್ಸ್ಗಳು ಕೋರ್ಟ್ನಲ್ಲಿ ನಡೆಯುವಂತಹ ಮೂಮೆಂಟ್ಸ್ಗಳನ್ನ ಡಿಸ್ಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇರಬಾರ್ದು. ಟೆಂತ್ ಪಾಯಿಂಟ್, ಮೋಟರ್ಸ್ಗಳಾಗಲಿ ಅಥವಾ ಅಡ್ವೊಕೇಟ್ಸ್ಗಳಾಗಲಿ ಕೋರ್ಟ್ ರೂಮ್ನಲ್ಲಿದ್ದಾಗ ಕೋಂಬ್ ಅಂದ್ರೆ ಭಾಷಣಿಕೆನ ತೆಗೆದುಕೊಂಡು ಕೂದಲನ್ನ ಸರಿಪಡಿಸೋದು ಮಾಡಬಾರ್ದು. ಮತ್ತು ಜಡ್ಜ್ಗಳ ಎದುರಲ್ಲಿ ವಾದ ಮಾಡ್ತಿರ್ಬೇಕಾದ್ರೆ ಕೈಯಿಂದ ಕೈಯನ್ನ ಕೂದಲು ಹಾಕೊಂಡು ಕೂದಲನ್ನ ಸರಿಪಡಿಸೋದು ಮಾಡಬಾರ್ದು, ಕೋರ್ಟ್ಗೆ ಅಗೌರವ ತೋರಿಸಿದ ಹಾಗೆ ಆಗುತ್ತೆ. ಈ ರೀತಿಯಾಗಿ ಮೂಟ್ ಕೋರ್ಟ್ನಲ್ಲಿ ಮೋಟರ್ಸ್ಗಳು, ಕೋರ್ಟ್ಸ್ನಲ್ಲಿ ಒರಿಜಿನಲ್ ಕೋರ್ಟ್ಸ್ನಲ್ಲಿ ಅಡ್ವೊಕೇಟ್ಸ್ಗಳು ಈ ರೀತಿಯಾಗಿ ಒಂದು ಕೋರ್ಟ್ನ ಡೆಕೋರಮ್ ಅಂದರೆ ಶಿಸ್ತನ್ನ, ಎಟಿಕ್ವೆಟ್ ಶಿಷ್ಟಾಚಾರವನ್ನು ಎತ್ತಿ ಹಿಡಿಬೇಕು, ಅದನ್ನು ಪಾಲಿಸಬೇಕು. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.